ಸ್ಟೂಡೆಂಟ್ಸ್ 2020-22 ನಲ್ಲಿ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾನೆ. ಇದು 12 ಮಾರ್ಕ್ಸ್ ಗೆ ಬರುವಂತ ಕ್ವಶನ್. ಹಳೆ ಸಿಲೆಬಸ್ ನವರಿಗಾದ್ರೆ 15 ಮಾರ್ಕ್ಸ್ ಬರುತ್ತೆ. ಈ ಸರಿ ಎನ್ಇಪಿ ಸಿಲೆಬಸ್ ನವರಿಗೆ ಇದೇ ತರದ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ? ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ದೀಕ್ಷಾ ಲಿಮಿಟೆಡ್ ಆಸ್ ಆನ್ 31st March 2020. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2020. ಯಾವ ಡೇಟ್ ಅಲ್ಲಿ ಕೊಟ್ಟಿರೋದು? March 2020 ಕೊಟ್ಟಿದ್ದೇವೆ. ಲಯಬಿಲಿಟಿ ಸೈಡ್ ಅಲ್ಲಿ 30,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 each, 10,005% ಪ್ರಿಫರೆನ್ಸ್ ಶೇರ್ಸ್ ಆಫ್ 10 each, ರಿಸರ್ವ್ ಫಂಡ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, 6% ಡಿವೆಂಚರ್ಸ್, ಕ್ರೆಡಿಟರ್ಸ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರಪೋಸ್ ಡಿವಿಡೆಂಡ್, ಲ್ಯಾಂಡ್, ಬಿಲ್ಡಿಂಗ್, ಫರ್ನಿಚರ್, ಡೆಟಾ, ಸ್ಟಾಕ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಫಾರ್ ದ ಪರ್ಪಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್, ಫಿಕ್ಸ್ಡ್ ಅಸೆಟ್ಸ್ ವರ್ ವ್ಯಾಲ್ಯೂಡ್ ಆಸ್ ಫಾಲೋಸ್: ಲ್ಯಾಂಡ್ 240, ಬಿಲ್ಡಿಂಗ್ 3 lakh, ಫರ್ನಿಚರ್ 40, ಗುಡ್ ವಿಲ್ 1 lakh. It was found that stock was undervalued by 5,000. The net profits after taxation for the past 3 years, 80,000, 1,04,000, included speculation loss of 4,000 and 90,000 respectively. Out of profits, 20% was placed to reserve and normal rate of return is 10%. Compute the value of each share by net asset value method and yield value method. ಹೌದಾ? ಇಲ್ಲಿ ನಮಗೆ ಎರಡು ಮೆಥಡ್ ಅಲ್ಲಿ ಮಾತ್ರ ಕೇಳಿದ್ದಾರೆ. ಈಗ ಫಸ್ಟ್ ನೆಟ್ ಅಸೆಟ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಈಗ ವ್ಯಾಲ್ಯೂಯೇಷನ್ ಆಫ್ ಈಕ್ವಿಟಿ ಶೇರ್ ಅಂಡರ್ ನೆಟ್ ಅಸೆಟ್ ಮೆಥಡ್. ಓಕೆನಾ? ಅಂಡರ್ ಯಾವ ಮೆಥಡ್? ನೆಟ್ ಅಸೆಟ್ ಮೆಥಡ್. ನೆಟ್ ಅಸೆಟ್ ಮೆಥಡ್ ನಲ್ಲಿ ಹೆಂಗ್ ಮಾಡಬಹುದು? ಫಸ್ಟ್ ಇದನ್ನ ಅಮೌಂಟ್ ಓಕೆನಾ, ಪರ್ಟಿಕ್ಯುಲರ್ಸ್ ಮಾಡೋಣ. ಫಸ್ಟ್ ನಾನೇನಂತ ಹೇಳಿದೀನಿ, ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಕರೆಕ್ಟ್ ಏನಪ್ಪ? ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಲ್ಲಿ ನೋಡಿ, ಲ್ಯಾಂಡ್, ಬಿಲ್ಡಿಂಗ್ ಇವೆಲ್ಲ ವ್ಯಾಲ್ಯೂ ಚೇಂಜ್ ಆಗಿದೆ ಅಡ್ಜಸ್ಟ್ಮೆಂಟ್ ಅಲ್ಲಿ. ಕರೆಕ್ಟ್? ಲ್ಯಾಂಡ್ ಬೆಲೆ ಎಷ್ಟಂತಪ್ಪ ಆಗಿದೆ? 2,40,000 ಆಗಿದೆ. ಅದೇ ತರ ಬಿಲ್ಡಿಂಗ್ ಬೆಲೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ 2,80,000 ಇದೆ, ಆದ್ರೆ ಇಲ್ಲೆಷ್ಟ ಆಗಿದೆ? 3 lakhs ಆಗಿದೆ. ಹಾಗೆ ಫರ್ನಿಚರ್ ಬೆಲೆ 45,000 ಇತ್ತು, ಅಡ್ಜಸ್ಟ್ಮೆಂಟ್ ಅಲ್ಲಿ ಎಷ್ಟಾಗಿದೆಯಂತೆ? 40,000 ಆಗಿದೆ. ಕರೆಕ್ಟ್? ಇನ್ನ ಉಳಿದಿರೋ ಗುಡ್ ವಿಲ್ ಬಗ್ಗೆ ಏನು ಹೇಳೇ ಇಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಹೇಳಿದಾರ? ಇಲ್ಲ. ಆದ್ರೂ ಕೊಟ್ಟಿದ್ದಾರೆ. ಕರೆಕ್ಟ್? ಗುಡ್ ವಿಲ್ ಎಷ್ಟಾಗಿದೆ ಅಂತೆ? 1 lakh ಗುಡ್ ವಿಲ್ ಇದೆಯಂತೆ, ಅದನ್ನ ಹಾಕೊಳ್ಬೇಕಾಗುತ್ತೆ. ಓಕೆನಾ? ಅದು ಬಿಟ್ರೆ ಡೆಟಾಸ್ ಬಗ್ಗೆ ಏನು ಹೇಳಿಲ್ಲ. ಏನಾದ್ರೂ ಹೇಳಿದಾರ? ಡೆಟಾಸ್ ಬಗ್ಗೆ ಏನು ಹೇಳಿಲ್ಲ. ಅದಕ್ಕೆ ಡೆಟಾಸ್ ಒಟ್ಟು 1 lakh rupees ಇದೆಯಂತೆ, ಅದನ್ನ ಹಾಗೆ ಬರ್ಕೋಣ. ಹಾಗೆ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಇದೆ. ಏನಂತ ಇದೆ ಅಂತ ಹೇಳಿದ್ರೆ, ಸ್ಟಾಕ್ ಅಂಡರ್ ವ್ಯಾಲ್ಯೂಡ್ ಬೈ 5,000 ಅಂತ ಹೇಳಿದ್ದಾರೆ. ಆಕ್ಚುಲಿ ಸ್ಟಾಕ್ ಬೆಲೆ ಬಂದು 60,000 ಅಲ್ಲ, 65,000 ಅದ್ರ ಬೆಲೆ. ನಾವೇ ಬೇಕು ಅಂತ ಏನ್ ಮಾಡಿದೀವಿ, 5,000 ಅಂಡರ್ ವ್ಯಾಲ್ಯೂ ಮಾಡಿ, ಅಂದ್ರೆ ಕಡಿಮೆ ವ್ಯಾಲ್ಯೂ ಮಾಡಿ. ಕಡಿಮೆ ಮಾಡಿರೋದಕ್ಕೆ ಈಗ ಏನ್ ಮಾಡ್ತಾ ಇದೀವಿ ನಾವು? ಆಡ್ ಮಾಡ್ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ 5,000 ನ ಅಂಡರ್ ವ್ಯಾಲ್ಯೂ ಮಾಡಿದ್ರು, ಅದಕ್ಕೆ ನಾವು ಅದನ್ನ ಕರೆಕ್ಟ್ ವ್ಯಾಲ್ಯೂ ಮಾಡ್ತಾ ಇದ್ವಿ, 65,000 ಆಯ್ತು. ಸಪೋಸ್ ಇದೇ ಪಾಯಿಂಟ್ ಸ್ಟಾಕ್ ಈಸ್ ಓವರ್ ವ್ಯಾಲ್ಯೂಡ್ ಬೈ 5,000 ಅಂತ ಹೇಳಿದ್ರೆ, ಸ್ಟಾಕ್ 60,000 ಅಲ್ಲ ಇರ್ಬೇಕಾಗಿದ್ದು, 55,000, ಅದಕ್ಕೆ ಮೈನಸ್ ಮಾಡ್ತಾ ಇದ್ವಿ. ಅರ್ಥ ಆಯ್ತಾ ಎಲ್ಲರಿಗೂ? ವೆರಿ ಗುಡ್. ನೆಕ್ಸ್ಟ್ ಇನ್ನೇನಪ್ಪ ಇದೆ, ಸ್ಟಾಕ್ ಆಯ್ತು, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್. ನಾನು ಅವಾಗ್ಲೇ ಹೇಳ್ತೀನಿ, ಆ ಅಸೆಟ್ ಅನ್ನ ತಗೋಬಾರದು. ಕರೆಕ್ಟಾ? ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ನ ತಗೋಬಾರದು, ತಗೋಬೇಕು. ಕ್ಲಿಯರ್? ಈಗ ಒಟ್ಟು ಎಷ್ಟು ಅಸೆಟ್ಸ್ ವ್ಯಾಲ್ಯೂ ಆಯ್ತು ನೋಡೋಣ. 5, 6, 10, 14, 1, 2, 3, 4, 8. ಕರೆಕ್ಟಾ? 8,45,000 ಆಯ್ತು. ಇದರಲ್ಲಿ ಎರಡನೇದು ಲೆಸ್ ಏನಿದು, ಮಾರ್ಕೆಟ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್. ಕರೆಕ್ಟಾ? ಇಲ್ಲಿ ಎಂತ ಲಯಬಿಲಿಟೀಸ್ ಅಂತ ಹೇಳಿದ್ದೆ? ಔಟ್ ಸೈಡ್ ಲಯಬಿಲಿಟೀಸ್. ಕರೆಕ್ಟಾ? ಇಲ್ಲಿ ಯಾವ್ದ್ಯಾವ್ದು ಔಟ್ ಸೈಡ್ ಲಯಬಿಲಿಟಿ? 6% ಡಿಬೆಂಚರ್ಸ್. ಏನಿದು? 6% ಡಿಬೆಂಚರ್ಸ್ ಎಷ್ಟಿದೆಯಪ್ಪ? 1 lakh ಇದೆ. ಆಮೇಲೆ
ಕ್ರೆಡಿಟ್ ಆರ್ಸ್ ಇದೆ ಎಷ್ಟಪ್ಪ ಇದೆ ಕ್ರೆಡಿಟ್ ಆರ್ಸ್ 90,000 ಇದಕ್ಕೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಪ್ರಪೋಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಕರೆಕ್ಟ್ ಎಷ್ಟಪ್ಪ ಇದೆ 80,000 ಆಮೇಲೆ ಏನಪ್ಪ ಇದೆ ಪ್ರಪೋಸ್ ಇವೆಲ್ಲ ನಾನು ಹೇಳಿದ್ನಲ್ಲ ಪ್ರೊಫಾರ್ಮಾನಲ್ಲಿ ಹೇಳಿದ್ನಾ ಇಲ್ಲ ಹೇಳಿದ್ದೆ ಎಷ್ಟಿದೆ ಅಮೌಂಟ್ 10,000 ಕರೆಕ್ಟ್ ಇಷ್ಟು ಬಿಟ್ಟು ಇನ್ನೇನು ಇಲ್ಲ ಈಗ ಟೋಟಲ್ ಎಷ್ಟಾಯ್ತು 2,30,000 ಕರೆಕ್ಟ್ ಅದಕ್ಕೆ 5,150 ಇದರಲ್ಲಿ ನಾವು ಇನ್ನೊಂದು ಲೆಸ್ ಮಾಡಬೇಕು ಏನದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನೋಡಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಹೇಳಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಒಟ್ಟು 1,00,000 ರೂಪಾಯಿ ಕರೆಕ್ಟ್ ಹಾಗಾದ್ರೆ ಇವ್ರ ಎಷ್ಟು ಬರ್ತಾ ಇದೆ 5,15,000 ರೂಪೀಸ್ ಇದೆ ಇದನ್ನ ಏನಂತ ಕರೆಯೋಣ ನೆಟ್ ವ್ಯಾಲ್ಯೂ ಆರ್ ನೆಟ್ ಅಸೆಟ್ ವ್ಯಾಲ್ಯೂ ಏನಂತ ಹೇಳ್ತೀವಿ ನೆಟ್ ಅಸೆಟ್ ವ್ಯಾಲ್ಯೂ ಬರ್ತಾ ಈಗ ನಾವು ಈಸಿಯಾಗಿ ವ್ಯಾಲ್ಯೂ ಆಫ್ ಶೇರ್ ಮಾಡಬಹುದು ಓಕೆನಾ ಈಗ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಇಸ್ ಈಕ್ವಲ್ಸ್ ಟು ನೆಟ್ ಅಸೆಟ್ ವ್ಯಾಲ್ಯೂ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕರೆಕ್ಟಾ ಎಷ್ಟಿದೆಯಪ್ಪ ನಂಬರ್ ಆಫ್ ಈಕ್ವಿಟಿ ಟೋಟಲ್ ನೆಟ್ ಅಸೆಟ್ಸ್ 5,15,000 ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕಾಲಮ್ ನಲ್ಲಿ ಅವನೇ ಕೊಟ್ಟಿದ್ದಾನೆ ಫಸ್ಟ್ ಪಾಯಿಂಟ್ 30,000 ಈಕ್ವಿಟಿ ಶೇರ್ಸ್ 30,000 ಇದೆ ಹಾಗಾದ್ರೆ 30,000 ಅಂದ್ರೆ ಎಷ್ಟು ಬರುತ್ತಪ್ಪ 515 ಡಿವೈಡೆಡ್ ಬೈ 30 ಒಂದು ಗಂಟೆ ಮಾಡ್ತಿರಲ್ವೋ ಈ ಡೇಸ್ ತಗೊಂಡ್ ಅಲ್ಲಿಗೆ ನೀವು ನೋಡಿ ಬ್ಯಾಲೆನ್ಸ್ ಶೀಟ್ ನೋಡಿ 30,000 ಈಕ್ವಿಟಿ ಶೇರ್ಸ್ 10 ರೂಪೀಸ್ ಇರ್ತಕ್ಕಂತ ಶೇರು ಇಶ್ಯೂ ಮಾಡಿದಾಗ ಎಷ್ಟಿತ್ತು 10 ರೂಪಾಯಿ ಇತ್ತು ಇವತ್ತು ಅದ್ರ ಬೆಲೆ ಎಷ್ಟಾಗಿದೆ 17.5 ರೂಪಾಯಿ ಆಗಿದೆ ಮಾರ್ಬೋದಾ ನೀವು ಬೇಕಾದ್ರೆ ಮಾರ್ಬೋದು ಯಾಕೆ ಜಾಸ್ತಿ ಆಗಿದೆ ಅರ್ಥ ಆಯ್ತಾ ದಿಸ್ ಈಸ್ ದ ಫಸ್ಟ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ ಈಗ ನಾವು ಈಲ್ಡ್ ವ್ಯಾಲ್ಯೂ ಬರೋಣ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಅಂಡರ್ ಈಲ್ಡ್ ಮೆಥಡ್ ಎಂತ ಮೆಥಡ್ ಈಲ್ಡ್ ಮೆಥಡ್ ಇದರಲ್ಲಿ ನಾವು ಮತ್ತೆ ಹಾಗೇ ಮಾಡ ಓಕೆನಾ ಮಾಡ ಹಾಗೆ ಮಾಡೋಣ ಇದರಲ್ಲಿ ಸ್ಟೆಪ್ ನಂಬರ್ 1 ಏನ್ ಸ್ಟೆಪ್ ನಂಬರ್ 1 ಮಾಡೋದು ಕ್ಯಾಲ್ಕುಲೇಷನ್ ಆಫ್ ಏನೋ ಪ್ರಾಫಿಟ್ ಫಾರ್ ಈಕ್ವಿಟಿ ಕರೆಕ್ಟಾ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಕರೆಕ್ಟಾ ಆದ್ರೆ ಇಲ್ಲಿ 1 ವರ್ಷದ ಪ್ರಾಫಿಟ್ ಕೊಟ್ಟಿಲ್ಲ 3 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ ಕರೆಕ್ಟಾ ಕೊಟ್ಟಿದ್ದಾನ ಇಲ್ಲ ಕೊಟ್ಟಿದ್ದಾರೆ ಹಾಗಾದ್ರೆ ಫಸ್ಟ್ ಇದರಲ್ಲಿ ಆವರೇಜ್ ಪ್ರಾಫಿಟ್ ಏನಿದು ಆವರೇಜ್ ಪ್ರಾಫಿಟ್ ಫಾರ್ 3 ಇಯರ್ಸ್ ತಗೊಳ್ಬೇಕು ಓಕೆನಾ 3 ವರ್ಷದ ಪ್ರಾಫಿಟ್ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿ ಹೇಳ್ರೋ 18,000 ಇರೋ ಒಂದ್ ನಿಮಿಷ 2,40,000 ಒಂದ್ ವರ್ಷದ ಕೊಟ್ಟಿದ್ದಾರೆ ಕರೆಕ್ಟ್ ಸಾರಿ ಎಷ್ಟೋದು 80,000 ಇದು ಫಸ್ಟ್ ಇಯರ್ ಕರೆಕ್ಟ್ ಏನಾ ಎರಡನೇ ವರ್ಷದ್ದು 1,04,000 ಮೂರನೇ ವರ್ಷದ ಎಷ್ಟು 90,000 ಕರೆಕ್ಟ್ ಏನಾ ಈಗ 3 ವರ್ಷದ್ದು ಪ್ರಾಫಿಟ್ ಆಡ್ ಮಾಡ್ಬಿಟ್ಟು ಡಿವೈಡೆಡ್ ಬೈ 3 ಮಾಡಿದ್ರೆ ಆವರೇಜ್ ಬರುತ್ತೆ ಆದರೆ ಅಲ್ಲಿ ಎರಡನೇ ವರ್ಷ ಪ್ರಾಫಿಟ್ ನೋಡಿ 1,04,000 ಇನ್ಕ್ಲೂಡ್ ಸ್ಪೆಕ್ಯುಲೇಷನ್ ಲಾಸ್ ಆಫ್ ರುಪೀಸ್ 4,000 ಅಂತ ಹೇಳಿದ್ದಾನೆ ಅಂದ್ರೆ ಅರ್ಥ ಎರಡನೇ ವರ್ಷ ನಾವು ಯಾವುದೋ ಬಿಸ್ನೆಸ್ ನ ಮಾಡಕ್ ಹೋಗ್ತಾ ಇದ್ವಿ ಅದು ನಮ್ಮ ನಾರ್ಮಲ್ ಆಗಿ ಮಾಡೋ ಬಿಸ್ನೆಸ್ ಅಲ್ಲ ಈ ಯೂಶುವಲ್ ಆಗಿ ಫಾರ್ ಎಕ್ಸಾಂಪಲ್ ನಾನೊಬ್ಬ ಗೋಲ್ಡ್ ಮರ್ಚೆಂಟ್ ಅಂತ ತಗೋಣ ಯೂಶುವಲ್ ಆಗಿ ವರ್ಷಕ್ಕೆ 10 ಕೆಜಿ ಬಂಗಾರ ಪರ್ಚೇಸ್ ಮಾಡಿ 10 ಕೆಜಿ ಬಂಗಾರ ಸೇಲ್ ಮಾಡ್ತೀವಿ
ಇವ್ ಮೂಯಿಸ್ ಹೇಳ್ಬಿಟ್ಟ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ 15 ಕೆಜಿ ಬಂಗಾರ ಪರ್ಚೇಸ್ ಮಾಡ್ಬಿಟ್ಟೆ, 5 ಕೆಜಿ ಜಾಸ್ತಿ ಪರ್ಚೇಸ್ ಮಾಡ್ಬಿಟ್ಟೆ. ಏನಕ್ಕೆ ಅಂದ್ರೆ ಮೂಯಿಸ್ ಹೇಳಿದ್ದ ಏನಂತ, ಸರ್ ಬಂಗಾರ ಪಕ್ಕಾ ಏನಾಗುತ್ತೆ ಜಾಸ್ತಿ ಆಗುತ್ತೆ, ನೀವು ಕಡಿಮೆ ರೇಟ್ ಇದ್ದಾಗ ಪರ್ಚೇಸ್ ಮಾಡ್ಬಿಡಿ, ಒಳ್ಳೆ ಲಾಭ ಮಾಡ್ಕೋಬಹುದು 5 ಕೆಜಿಗೆ ಅಂತ ಹೇಳಿದ. ಇವನ್ ಮಾತು ಕಟ್ಕೊಂಡು ತಗೊಂಡ್ಬಿಟ್ಟೆ. ಅಲ್ಲಿ ಬಂಗಾರದ ರೇಟು ಜಾಸ್ತಿ ಆಗೋ ಬದಲು ಏನಾಯ್ತು, ಕಡಿಮೆ ಆಗೋಯ್ತು. ನಾನು 100 ರೂಪಾಯಿ ಪರ್ಚೇಸ್ ಮಾಡಿದ್ರೆ 96 ರೂಪಾಯಿ ಆಗೋದು, 4 ರೂಪಾಯಿ 4,000 ಲಾಸ್ ಆಗುತ್ತೆ. ಆ ಲಾಸ್ ಆಕ್ಚುಯಲ್ ಆಗಿ ಅಂತ ಲಾಸ್ ಅನ್ನ ನಾವು ಏನಂತ ಹೇಳ್ತೀವಿ, ಸ್ಪೆಕ್ಯುಲೇಷನ್ ಲಾಸ್ ಅಂತ ಹೇಳ್ತೀವಿ. ಅಂದ್ರೆ ಇಟ್ ನಾಟ್ ಎ ರೆಗ್ಯುಲರ್ ಬಿಸ್ನೆಸ್ ಲಾಸಸ್, ಇಟ್ ಈಸ್ ನಾಟ್ ಎ ರೆಗ್ಯುಲರ್ ಬಿಸ್ನೆಸ್ ಲಾಸ್, ಇಟ್ ಈಸ್ ಎ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್. ಸೊ ಅದನ್ನ ಏನ್ ಮಾಡಿದ್ವಿ, ಮೈನಸ್ ಮಾಡಿದ್ವಿ ಯಾವ ವರ್ಷ, ಎರಡನೇ ವರ್ಷ. ಈಗ ಅದನ್ನ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕಾಗುತ್ತೆ. ಸ್ಪೆಕ್ಯುಲೇಷನ್ ಲಾಸ್ ಆಗಿತ್ತು, ಅದನ್ನ ಏನ್ ಮಾಡಿದ್ವಿ, ಮೈನಸ್ ಮಾಡಿದ್ವಿ. ಈಗ ಏನ್ ಮಾಡ್ಬೇಕಾಗುತ್ತೆ, ಆಡ್ ಮಾಡ್ಬೇಕಾಗುತ್ತೆ. ಓಕೆನಾ, ಅಥವಾ ಸ್ಪೆಕ್ಯುಲೇಷನ್ ಲಾಸ್ ನ ಮೈನಸ್ ಮಾಡಬೇಡ. ಓಕೆನಾ, ಮೈನಸ್ ಮಾಡಿರಲಿಲ್ಲ, ಈಗ ಮೈನಸ್ ಮಾಡೋಣ. ಸ್ಪೆಕ್ಯುಲೇಷನ್ ಲಾಸ್ ಏನಿದೋ, ಸ್ಪೆಕ್ಯುಲೇಷನ್ ಲಾಸ್ ಎರಡನೇ ವರ್ಷ ಮೈನಸ್ ಮಾಡ, ಯಾಕೆಂದ್ರೆ ಮೈನಸ್ ಮಾಡಿಲ್ಲ. ಈಗ 80,000 1,90,000 ಕರೆಕ್ಟ್ ಏನಪ್ಪ, ಈ ಮೂರು ವರ್ಷದ್ದು ಆಡ್ ಮಾಡಿ ಪ್ರಾಫಿಟ್ ಎಷ್ಟು ಬರುತ್ತೆ, 2,70,000. ಎಷ್ಟು ವರ್ಷದ್ದು, ಮೂರು ವರ್ಷದ್ದು ಆವರೇಜ್ ಎಷ್ಟಪ್ಪ ಬರುತ್ತೆ, 90,000 ಕರೆಕ್ಟಾ. ಈ 90,000 ಪ್ರಾಫಿಟ್ ಓಕೆನಾ, ಆಫ್ಟರ್ ಟ್ಯಾಕ್ಸ್ ಇದರಲ್ಲಿ ಒಂದಷ್ಟು ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಬೇಕಂತೆ. ಎಷ್ಟು ರಿಸರ್ವ್ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ, 20% ಮಾಡ್ಬೇಕು ಕರೆಕ್ಟಾ. ಹಾಗಾದ್ರೆ 90,000 ಪ್ರಾಫಿಟ್ ಇದೆ ಆವರೇಜ್, ಇದರಲ್ಲಿ 20% ರಿಸರ್ವ್ ನ ಟ್ರಾನ್ಸ್ಫರ್ ಮಾಡುತ್ತೆ, 18,000 ರುಪೀಸ್ ರಿಸರ್ವ್ ಗೆ ಹೋಯ್ತೇನಪ್ಪ. ಇನ್ ಎಷ್ಟಪ್ಪ ಬರುತ್ತೆ, 72,000 ಬರುತ್ತೆ. ಎಸ್ ಆರ್ ನೋ? ಕರೆಕ್ಟ್ ಸರ್. ಈ 72,000 ನಲ್ಲಿ ಎರಡು ತರ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದ್ದಾರೆ, ಎರಡು ಸಾವಿರ ಶೇರ್ಸ್ ಇದ್ದಾರೆ, ಒಂದು ಈಕ್ವಿಟಿ ಇನ್ನೊಂದು ಪ್ರಿಫರೆನ್ಸ್. ಪ್ರಾಬ್ಲಮ್ ನಲ್ಲಿ ನೋಡಿ, 1,000 ಪ್ರಿಫರೆನ್ಸ್, 10,000 ಪ್ರಿಫರೆನ್ಸ್ ಶೇರ್ಸ್ ಆಫ್ 5% ಪ್ರಿಫರೆನ್ಸ್ ಶೇರ್ಸ್ ಆಫ್ 10 each 1,00,000 ಅಂತ ಇದೆ. ಅಂದ್ರೆ ನಾವು ಪ್ರತಿ ವರ್ಷ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಪರ್ಸೆಂಟ್ ಕೊಡಬೇಕು, ಪ್ರಿಫರೆನ್ಸ್ ಡಿವಿಡೆಂಡ್ 5% ಕೊಡಬೇಕು. ಅವ್ರ ದುಡ್ಡು ಎಷ್ಟು ಕೊಟ್ಟಿದ್ದಾರೆ ನಮ್ಗೆ, 1,00,000 ಕೊಟ್ಟಿದ್ದಾರೆ. 1,00,000 ಪ್ರತಿ ವರ್ಷ ಪ್ರಾಫಿಟ್ ಅಲ್ಲ, ಅವ್ರಿಗೆ ಡಿವಿಡೆಂಡ್ ಎಷ್ಟು ಕೊಡಬೇಕು, 5% ಕೊಡಬೇಕು. 5% ಅಂದ್ರೆ ಎಷ್ಟು ಬರುತ್ತೆ, 5,000 ಬರುತ್ತೆ. ಇದನ್ನ ಮೈನಸ್ ಮಾಡುತ್ತೆ, ಇನ್ನ 67,000. ಇದನ್ನ ಏನಂತ ಹೇಳ್ಬೋದು, ಪ್ರಾಫಿಟ್ ಫಾರ್ ಈಕ್ವಿಟಿ ಅಂತ ಕರೀತೀವಿ. ಏನಿದು, ಪ್ರಾಫಿಟ್ ಫಾರ್ ಈಕ್ವಿಟಿ. ಅರ್ಥ ಆಯ್ತೇನಪ್ಪ? ಅಲ್ಲಿಗೆ ಫಸ್ಟ್ ಸ್ಟೆಪ್ ಬರುತ್ತೆ, ಎಷ್ಟು ನೀಟಾಗಿ ಹೇಳಿದ್ದೀನಲ್ವಾ. ಈಗ ಸ್ಟೆಪ್ ನಂಬರ್ 2, ಸ್ಟೆಪ್ ನಂಬರ್ 2 ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್. ಏನಿದು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ನೋಡಿ, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ಸ್ ಫಾರ್ ಈಕ್ವಿಟಿ. ಏನಿದು ಪ್ರಾಫಿಟ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ಪೇಡ್ ಅಪ್ ಈಕ್ವಿಟಿ ಕ್ಯಾಪಿಟಲ್, ಪೇಡ್ ಅಪ್ ಈಕ್ವಿಟಿ ಕ್ಯಾಪಿಟಲ್ ಇಂಟು 100. ಕರೆಕ್ಟ್ ಏನಪ್ಪ, ಪ್ರಾಫಿಟ್ ಫಾರ್ ಈಕ್ವಿಟಿ ಎಷ್ಟಪ್ಪ ಬಂದಿದೆ, 67,000. ಪೇಡ್ ಅಪ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 30,000 ಇಂಟು 10 ರೂಪಾಯಿ ಕೊಟ್ಟವ್ರೆ 300,000 ಕರೆಕ್ಟಾ, ಇಂಟು 100 ರುಪೀಸ್ ಎಷ್ಟು ಬರುತ್ತ, 22.33% ಬರ್ತಾ ಇದೆ. ಇದು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್. ಓಕೆನಾ, ಅಲ್ಲಿಗೆ ಎರಡನೇ ಸ್ಟೆಪ್ ಮುಗಿದ. ಮೂರನೇ ಸ್ಟೆಪ್ ಲಾಸ್ಟ್ ಸ್ಟೆಪ್. ಓಕೆನಾ, ವ್ಯಾಲ್ಯೂ ಆಫ್ ಶೇರ್, ಎಂತ ಶೇರು, ಈಕ್ವಿಟಿ ಶೇರ್. ಇದಕ್ಕೆ ಏನಂತ ಹೇಳ್ತೀವಿ, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು ಪೇಡ್ ಅಪ್ ವ್ಯಾಲ್ಯೂ ಆಫ್ ಶೇರ್. ಪೇಡ್ ಅಪ್ ವ್ಯಾಲ್ಯೂ ಆಫ್ ಎಂತ ಶೇರ್, ಈಕ್ವಿಟಿ ಶೇರ್. ನೋಡಿ, ಎಕ್ಸ್ಪೆಕ್ಟೆಡ್ ಎಷ್ಟಿದೆಯಪ್ಪ, 22.33. ನಾರ್ಮಲ್ ರೇಟ್ ಎಷ್ಟಿದೆ ಅಂತ ಹೇಳ್ತಾ ಪ್ರಾಬ್ಲಮ್ ನಲ್ಲಿ, ಲಾಸ್ ಪಾಯಿಂಟ್ ಟು 10. ಒನ್ ಶೇರ್ ಗೆ, ಈಕ್ವಿಟಿ ಶೇರ್ ಗೆ ಎಷ್ಟು ರೂಪಾಯಿ ತಗೊಂಡಿದೀವಿ, 10 ರೂಪಾಯಿ ತಗೊಂಡಿದೀವಿ. ಅಲ್ಲಿಗೆ 22.33 ಪರ್ ಶೇರ್. ಅಲ್ಲಿಗೆ ಮಾರ್ಕೆಟ್ ಅಲ್ಲಿ ಇವತ್ತು ಪ್ರಾಫಿಟ್ ಆಧಾರದ ಮೇಲೆ ನಮ್ಮ ಕಂಪನಿ ಶೇರು
ಒಂದು ಈಕ್ವಿಟಿ ಶೇರ್ ಪ್ರೈಸ್ ಅಲ್ಲ ಎಷ್ಟಿದೆ 22 ರೂಪಾಯಿ 33 ಪೈಸೆ ಇದೆ. ಅದೇ ಅಸೆಟ್ ಬೇಸಿಸ್ ಮೇಲಾದ್ರೆ 17 ರೂಪಾಯಿ 50 ಪೈಸೆ ಇದೆ. ಈಗ ಪರ್ಚೇಸ್ ಮಾಡೋರು ಯಾರು ಪರ್ಚೇಸ್ ಮಾಡ್ತಾನಲ್ವ ನಮ್ ಕಂಪನಿ ಶೇರ್ ನ, ಈ ಪ್ರೈಸ್ ಮಾಡಬೇಕಾ ಆ ಪ್ರೈಸ್ ಮಾಡ್ಬೇಕಾ, ಯಾವ್ದಕ್ ಮಾಡ್ತಾನೆ? ಪರ್ಚೇಸ್ ಮಾಡೋನಾದ್ರೆ ಈ ಸರಿ, ಯಾಕಂದ್ರೆ ಯಾರು ಕಡಿಮೆ ಇದ್ರೆ ಅವರು, ಸೇಲ್ ಮಾಡೋನ್ ಯಾವ್ದು ಹೇಳ್ತಾನೆ, ಯಾವ್ದು ಜಾಸ್ತಿ ಇದೆ ಅಂತ ಹೇಳ್ತಾನೆ. ಅದಕ್ಕೆ ನನಗೂ ಬೇಡ ನಿನಗೂ ಬೇಡ, ಓಕೆನಾ? ಅದಕ್ಕೆ ಫೇರ್ ವ್ಯಾಲ್ಯೂ ಮಾಡ ಅಂತ ಹೇಳ್ತಾರೆ. ಆಗ ಫೇರ್ ವ್ಯಾಲ್ಯೂ ಕೇಳಿಲ್ಲ ಆದ್ರೂ ಮಾಡೋಣ, ಓಕೆನಾ? ಪ್ರಾಬ್ಲಮ್ ಕೇಳಿಲ್ಲ ನಾವು ಮಾಡ್ಬಿಡೋಣ. ಈಗ ಥರ್ಡ್ ಮೆಥಡ್ ಅಲ್ಲಿ ಫೇರ್ ವ್ಯಾಲ್ಯೂ ಮೆಥಡ್, ಫೇರ್ ವ್ಯಾಲ್ಯೂ ಮೆಥಡ್. ಅದಕ್ಕೆ ಫಾರ್ಮುಲಾ ನೆಟ್ ಅಸೆಟ್ ವ್ಯಾಲ್ಯೂ ಮೆಥಡ್ ಪ್ಲಸ್ ಈಲ್ಡ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಮಾಡೋಣ. ಇದು 17 ರೂಪೀಸ್ 50 ಪೈಸೆ ಬಂದಿದೆ, ಇದು 22 ರೂಪೀಸ್ 33 ಪೈಸೆ ಬಂದಿದೆ, ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ ಹೇಳಿ? 15 ರೂಪಾಯಿ 19.915 ಅಲ್ಲಿಗೆ ನನಗೂ ಬೇಡ ನಿಮಗೂ ಬೇಡ, ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ, ಓಕೆನಾ? ಪರ್ಚೇಸರ್ ಹೇಳ್ತಾನೆ ನನಗೆ ಈ ಪ್ರೈಸ್ ಆದ್ರೆ ಪರ್ಚೇಸ್ ಮಾಡ್ತೀನಿ, ಸೇಲ್ ಮಾಡೋನ್ ಹೇಳ್ತಾನೆ ನನಗೆ ಈ ಪ್ರೈಸ್ ಆದ್ರೆ ಸೇಲ್ ಮಾಡ್ತೀನಿ. ಇಬ್ಬರಿಗೂ ಮಧ್ಯದಲ್ಲಿ ಒಬ್ಬ ಬ್ರೋಕರ್ ಇರ್ತಾನೆ, ಏ ಇಬ್ಬರಿಗೂ ಬೇಡ ರೀ, ನಿಮ್ದೇನ್ ರೇಟ್ ಐತೆ ಅವನ್ ರೇಟ್ ಇರ್ತೈತೆ, ಆವರೇಜ್ ತಗೊಂಡ್ಬಿಡ್ರಿ, ವಾರಿ ಇಬ್ಬರಿಗೂ ಬೇಡ ಅಂತ ಹೇಳಿ ಕಳಿಸಪ್ಪ. ಇದೇ ಬ್ರೋಕರ್ಗಳು ಮಾಡೋ ಕೆಲಸ, ಅರ್ಥ ಆಯ್ತಾ? ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಓಕೆನಾ? ಬ್ಯೂಟಿಫುಲ್ ಆಗಿ ಹೇಳ್ಕೊಟ್ಟಿದ್ದೀನಿ, ಒಂದ್ 10 ಸರಿ ನೋಡಿ ಪ್ರಾಕ್ಟೀಸ್ ಮಾಡಿ, ಓಕೆನಾ?